18 ಕನ್ನಡ. ಒಂದ್ ಕಡೆ ಮೈಸೂರಿನಲ್ಲೂ ಕೂಡ ಪೊಲೀಸರು ಕಟ್ಟುನಿಟ್ಟಿನ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಿದ್ದಾರೆ. ಅಶ್ವಾರೋಹಿ ದಳದೊಂದಿಗೆ ಪೊಲೀಸ್ ಕಮಿಷನರ್ ರೌಂಡ್ ಹಾಕಿದ್ದಾರೆ. ಕುದುರೆ ಏರಿ ಬಂದು ಪೊಲೀಸ್ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತ ಪರಿಶೀಲನೆಯನ್ನ ಮಾಡಿರುವಂತದ್ದು. 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ನೈಟ್ ಕರ್ಫ್ಯೂ ಇವತ್ತಿನಿಂದ ಜಾರಿಯಲ್ಲಿರುತ್ತೆ. ಹಾಗಾಗಿ ಯಾವ ರೀತಿಯಾಗಿ ಜನ ಇದನ್ನ ಪಾಲನೆ ಮಾಡ್ತಿದ್ದಾರೆ ಇದರ ಬಗ್ಗೆ ಪರಿಶೀಲನೆಯನ್ನ ಖುದ್ದ ಕಮಿಷನರ್ ಮಾಡಿದ್ದಾರೆ. ಕುದುರೆ ಏರಿ ಬಂದು ಪೊಲೀಸ್ ಕಮಿಷನರ್ ಚಂದ್ರಗುಪ್ತ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗ 10 ಗಂಟೆಯಿಂದ ನೈಟ್ ಕರ್ಫ್ಯೂ ಶುರುವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಗಸ್ತಿಗೆ ನಮ್ಮಲ್ಲಿ ಇರತಕ್ಕಂಥ ವಾಹನಗಳನ್ನು ಎಲ್ಲರನ್ನ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಆ ಒಂದು ಆಧಾರದ ಮೇಲೆ ನಮ್ಮಲ್ಲಿರ್ತಕ್ಕಂಥ ಅಶ್ವಾರೋಹಿ ದಳವನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಅವೇರ್ನೆಸ್ಗೋಸ್ಕರ ಮಾಡ್ತಾ ಇದ್ದೇವೆ ಇದನ್ನು. ನಮ್ಮಲ್ಲಿ ಅವೈಲೇಬಲ್ ಇದೆ ರಿಸೋರ್ಸಸ್ಸು ಅಶ್ವಾರೋಹಿ ದಳ, ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈ ಮೊದಲು ಕೂಡ ಉಪಯೋಗಿಸಿದ್ವಿ. ಸುಮಾರು ನಮ್ಮಲ್ಲಿರ್ತಕ್ಕಂಥ 60% ಜನ ಇದತ್ತು ನಾವು ರಾತ್ರಿ ನಿಯೋಜನೆ ಮಾಡ್ತಾ ಇದ್ದೀವಿ. ಮೊದಲನೇ ದಿನ ಇರೋದ್ರಿಂದ ಟ್ರಾಫಿಕ್ಕು ಮತ್ತು ಲಾ ಆ್ಯಂಡ್ ಆರ್ಡರ್ ಎಲ್ಲರೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿವ್ಯೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿವ್ಯೇಶ್, ನೈಟ್ ಕರ್ಫ್ಯೂನ ಮೊದಲ ದಿನ ಮೈಸೂರಿನಲ್ಲಿ ನೈಟ್ ಕರ್ಫ್ಯೂ ರೂಲ್ಸ್ ಯಾವ ರೀತಿಯಾಗಿ ಪಾಲನೆ ಆಗ್ತಾ ಇದೆ? ಹೌದು ಚೈತ್ರ, ಏನಂದ್ರೆ ಈಗಾಗಲೇ ಮೈಸೂರಿನಲ್ಲಿ ಈಗ ನೋಡೋದಾದ್ರೆ ಈಗ ಮೊದಲನೇ ದಿನದ ನೈಟ್ ಕರ್ಫ್ಯೂ ಇದೆ. ಈಗ ಸಾಕಷ್ಟು ಎಲ್ಲೊಂದು ಕಡೆ ಬಹುತೇಕ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ರಾತ್ರಿ 8:30 ಏನಂದರೆ ಅಂಗಡಿ ಮುಂಗಟ್ಟಿನ ಮಾಲೀಕರು ಏನಿದ್ದರೆ ಅವರು ಇಡೀ ಮೈಸೂರನ್ನು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಮೈಸೂರಿನ ಪೊಲೀಸ್ ಆಯುಕ್ತರಾದಂಥ ಏನು ಚಂದ್ರಗುಪ್ತ, ಡಾಕ್ಟರ್ ಚಂದ್ರಗುಪ್ತ ಅವರೇ ಖುದ್ದಾಗಿ ಅಶ್ವಾರೋಹಿ ದಳದ ಒಂದು ನೇತೃತ್ವದಲ್ಲಿ ಅವರೇ ಒಂದು ಕುದುರೆಯನ್ನು ಸವಾರಿ ಮಾಡೋದ್ರ ಮೂಲಕ ಮೈಸೂರಿನ ಜನರು ಏನಿದ್ರೆ ಜನರನ್ನು ಎಚ್ಚರಿಸುವಂಥ, ಜೊತೆಗೆ ಅವರಿಗೆ ಅರಿವನ್ನು ಮೂಡಿಸುವಂತೆ, ಜೊತೆಗೆ ನೈಟ್ ಕರ್ಫ್ಯೂ ಬಗ್ಗೆ ಅವರಿಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಖುದ್ದಾಗಿ ಮೈಸೂರು ನಗರದ ಪ್ರದಕ್ಷಿಣೆಯನ್ನು ಖುದ್ದಾಗಿ ಡಾಕ್ಟರ್ ಪೊಲೀಸ್ ಆಯುಕ್ತರಾದಂಥ ಚಂದ್ರಗುಪ್ತ ಅವರೇ ಅಂತ ಮಾಡಿದಂಥದ್ದು. ಜೊತೆಗೆ ಆಗಲೇ ಒಂದು ಮೈಸೂರಿನ ಒಂದು ಪ್ರಮುಖ ವೃತ್ತಗಳಿದೆ, ವೃತ್ತಗಳಲ್ಲಿ ಈಗಾಗಲೇ ನೋಡೋದಾದ್ರೆ ಎಲ್ಲ ವೃತ್ತಗಳಲ್ಲೂ ಎಲ್ಲ ವೃತ್ತಗಳಲ್ಲಿ ಈಗಾಗಲೇ ಪೊಲೀಸ್ ನಾಕಾಬಂದಿಯನ್ನು ಕೂಡ ಹಾಕೊಂಡಿರುವಂಥದ್ದು. ಎಲ್ಲರೂ ಬರುವಂಥ ಪ್ರತಿಯೊಂದು ವಾಹನಗಳ ಮೇಲೂ ಕೂಡ ಆ ಒಂದು ತಪಾಸಣೆಯನ್ನು ಮಾಡಿ ಅವರನ್ನು ಬಿಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರಂಥದ್ದು. ಯಾಕೆಂದರೆ ಈಗಾಗಲೇ ಒಂದು ಈಗ ನೈಟ್ ಕರ್ಫ್ಯೂ ಕೂಡ ಈಗಾಗಲೇ ಜಾರಿಯಾದಿರೋದ್ರಿಂದ ಪ್ರತಿಯೊಂದು ವಾಹನಗಳನ್ನು ಪ್ರತಿಯೊಂದು ಯಾವ ಕಾರಣಕ್ಕೆ ಅವರು ಮೈ ಸಂಚಾರವನ್ನು ಮಾಡ್ತಿದ್ದಾರೆ ಎಲ್ಲರನ್ನು ಕೂಡ ಖುದ್ದಾಗಿ ತಪಾಸಣೆಗೊಳಿಸಿ ಅವರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತದೆ. ಯಾಕೆಂದರೆ ಇಂದು ಮೊದಲನೇ ದಿನ ಆಗಿರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಎಕ್ಸ್ಕ್ಯೂಸನ್ನು ಕೊಡ್ತಾರಂಥದ್ದು. ಇನ್ನು ಅದು ಅದನ್ನು ಹೊರತುಪಡಿಸಿದರೆ ಎಲ್ಲ ಇಡೀ ಒಂದು ಮೈಸೂರು ನಗರದ ಎಲ್ಲ ಒಂದು ಏನು ನಗರದ ಏನಿದೆ ಎಲ್ಲ ಕಡೆಯೂ ಕೂಡ ನಾಕಾಬಂದಿಯನ್ನು ಹಾಕಲಾಗಿದೆ. ಈಗಾಗಲೇ ಸಂಪೂರ್ಣವಾಗಿ ಮೈಸೂರು ನಗರದಲ್ಲಿ ವಾಹನ ದಟ್ಟಣೆಯಿದೆ, ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಏನಂದ್ರೆ ಅಗತ್ಯ ವಸ್ತುಗಳಿಗೆ ಬೇಕಾದಂತಹ ಒಂದು ಟ್ರಕ್ ಗಳಿರ್ಬೋದು ಅಥವಾ ಇನ್ನಿತರ ಒಂದು ವಾಹನಗಳಿದೆ ಅವುಗಳು ಮಾತ್ರ ಈಗ ಒಂದು ಸಂಚಾರವನ್ನು ಮಾಡ್ತಿದೆ. ಅದನ್ನು ಹೊರತುಪಡಿಸಿದ್ರೆ ಇಡೀ ಮೈಸೂರು ನಗರವೇ ಈಗ ಸ್ತಬ್ಧವಾಗಿರುವಂಥದ್ದನ್ನು ಕೂಡ ಈಗಾಗಲೇ ಗಮನಿಸ್ತಿದ್ದೀವಿ. ಯಾಕೆಂದ್ರೆ ಪೊಲೀಸರು ಖುದ್ದಾಗಿ ಮೈಸೂರಿನ ಪೊಲೀಸ್ ಆಯುಕ್ತರಾದಂಥ ಡಾಕ್ಟರ್ ಚಂದ್ರಗುಪ್ತ ಇರ್ಬೋದು, ಜೊತೆಗೆ DCP ಅವರಿರ್ಬೋದು ಎಲ್ಲರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಇಡೀ ಮೈಸೂರು ನಗರವನ್ನು ಒಂದು ತಪಾಸಣೆ ಮಾಡುವಂಥ ಕೆಲಸವನ್ನು ಆಗ್ತಾ ಇದೆ. ಹಾಗಾಗಿ ಇಡೀ ಮೈಸೂರು ನಗರವನ್ನು ಈಗ ಪೊಲೀಸ್ ಸರ್ಪಗಾವಲಿನಲ್ಲೇ ಈ ಒಂದು ಈ ಮೈಸೂರು ನಗರವನ್ನು ಇಟ್ಕೊಂಡಿರುವಂಥ, ಜೊತೆಗೆ ಇಡೀ ಮೈಸೂರು ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಕೂಡ ಕಠಿಣವಾದಂಥ ಒಂದು ರೀತಿಯಲ್ಲೇ ಒಂದು ತಪಾಸಣೆ ಮಾಡ್ತಿರೋದ್ರಿಂದ ವಾಹನ ದಟ್ಟಣೆ ಕೂಡ ಎಲ್ಲೊಂದು ಕಡೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಮೈಸೂರಿನ ಒಂದು ವ್ಯಾಪಾರಸ್ಥರೇನಿದೆ ಅವರು ಕೂಡ ಇಡೀ ಒಂದು ಮೈಸೂರಿನ ಒಂದು ಚಿತ್ರಣದಲ್ಲಿ ಇಡೀ ವ್ಯಾಪಾರಸ್ಥರು ಸಹ ಸಹಕರಿಸಿರುವಂಥದ್ದು ಇಲ್ಲಿ ಕಂಡುಬರ್ತದೆ. ಜೊತೆಗೆ ವಿಚಾರವನ್ನು ಮಾತಾಡಲಿಕ್ಕೆ ಮೈಸೂರು ನಗರದ ಒಂದು DCP ಅವರು ಕೂಡ ಹೊರಟಿದ್ದಾರೆ. ಅವರು ಕೂಡ ಒಂದು ಮಾತಾಡುವಂಥ ಪ್ರಯತ್ನವನ್ನು ನಾನೀಗ ಮಾಡ್ತೀನಿ. ಈಗಾಗಲೇ ಈಗ DCP ಅವರು ಇದ್ದಾರೆ, ಅವನು ಕೂಡ ಮಾತಾಡಿಸ್ತೀನಿ. ಮೇಡಮ್, ಈಗ ಮೈಸೂರಿನಲ್ಲಿ ಈಗಾಗಲೇ ಒಂದು ಕಡೆ ತಪಾಸಣೆ ಕಾರ್ಯಗಳು ನಡೀತಾ ಇದೆ, ಹೇಗೆ ನಡೀತಾ ಇದೆ ಮೇಡಮ್ ಮೈಸೂರಿನಲ್ಲಿ ಈಗ? ಈಗ ಆಲ್ರೆಡಿ ನಾವು ಸಿಟಿಯಲ್ಲಿ ಎಲ್ಲ ಕಡೆ ಚೆಕ್ ಪೋಸ್ಟ್ ಎಲ್ಲ ಹಾಕೊಂಡಿದ್ದೀವಿ. ಎಲ್ಲಿ ಮೈನ್ ಸಿಟಿ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಆಗ್ಬೋದು ಅಥವಾ ಎಲ್ಲಿ ಜಂಕ್ಷನ್ಸ್ ಎಲ್ಲ ಕಡೆಯಿಂದ ಇಮಿಡಿಯೇಟ್ಲಿ ಆಕ್ಸೆಸ್ ಆಗುವಂಥ ಜಂಕ್ಷನ್ಸಲ್ಲಿ ನಾವು ಆಲ್ರೆಡಿ ಚೆಕ್ ಪೋಸ್ಟ್ ಹಾಕೊಂಡಿದ್ದೀವಿ. ಸೊ ಪ್ರತಿಯೊಂದು ವೆಹಿಕಲ್ ಕೂಡ ಚೆಕ್ ಮಾಡ್ತಾ ಇದ್ದೀವಿ, ಯಾವ ಕಾರಣದಿಂದ ವೆಹಿಕಲ್ ಇನ್ನೂ ಕೂಡ ರೋಡಲ್ಲಿ ಇದೆ,
ಯಾವ ಕಾರಣದಿಂದ ಇನ್ನೂ ಅದು ಮನೆಗೆ ರೀಚ್ ಆಗಿಲ್ಲ ಅನ್ನೋ ಕಾರಣ, ಮತ್ತು ಅವ್ರು ಏನು ಕಾರಣಕ್ಕೆ ಹೊರಗಡೆ ಬಂದಿದ್ದಾರೆ ಪ್ರತಿಯೊಂದು ಕೂಡ ನೀಟಾಗಿ ತಿಳಿದು ಅವ್ರು ಎನಿ ಎಮರ್ಜೆನ್ಸಿ ಮೆಡಿಕಲ್ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಮೂವ್ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಸೊ ಸಾರ್ವಜನಿಕರು ಕೂಡ ಉತ್ತಮವಾಗಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಕೂಡ ನೋಡಿದಾಗ ಈಗ ಮೈಸೂರಿನ ಎಲ್ಲ ಒಂದು ಪೊಲೀಸ್ ಸಿಬ್ಬಂದಿಗಳು ಕೂಡ ರಸ್ತೆಯಲ್ಲೇ ಇದ್ದೀರಾ, ಇನ್ನು ಈಗ ಈ ರೂಲ್ಸ್ಗಳು ಇನ್ನೂ ಎಷ್ಟು ಇರುತ್ತೆ? ಯಾಕಂದ್ರೆ ಈಗಾಗಲೇ ಇನ್ನೂ ಮೊದಲನೇ ದಿನ ಆಗಿರುವಂಥ ಸಾಕಷ್ಟು ವಾಹನಗಳು ರಸ್ತೆಯಲ್ಲಿ ಇದೆ, ಅವರನ್ನು ಯಾವ ರೀತಿಯಾಗಿ ಮಾನಿಟರ್ ಮಾಡ್ತೀರಾ ಮೇಡಮ್ ಈಗ? ಇಲ್ಲ, ಅವ್ರನ್ನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ನಾವು ಅವರು ಏನು ಕಾರಣದಿಂದಾಗಿ ಅವರು ಬಂದಿದ್ದಾರೆ ಅಂತ ಹೇಳಿ ಚೆಕ್ ಮಾಡ್ತಿದ್ದೀವಿ. ಅವ್ರು ನಿಜವಾಗೂ ಸಕಾರಣದಿಂದಾಗಿ ಅವರು ಈಗ ಮೂಮೆಂಟಲ್ಲಿದ್ದರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ, ಮತ್ತು ಆದಷ್ಟು ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಮುಂದೆ ನಾಳೆಯಿಂದ ಆದಷ್ಟು ತಾವು 10 o'clock ಒಳಗಡೆ ಎಲ್ಲ ತಮ್ಮ ಕೆಲಸಗಳನ್ನ ಅಥವಾ ಎನಿ ಅದರ್ ಪ್ರಾಬ್ಲಮ್ಸ್ ಇದ್ರೂ ಎಲ್ಲ ಕೂಡ ಅಷ್ಟರೊಳಗಡೆ ಮುಗಿಸ್ಕೊಳ್ಳಿ ಅಂತ ಹೇಳಿ ಒಂದು ಅವೇರ್ನೆ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದೀವಿ. ಸೊ ಅವರಿಂದನೂ ಕೂಡ ಸಕಾರಾತ್ಮಕವಾಗಿ ನಿಮಗೆ ಪ್ರತಿಕ್ರಿಯೆ ಬರ್ತಾ ಇದೆ. ಇದೇ ರೀತಿ ಅನಗತ್ಯವಾಗಿ ಓಡಾಡೋರ ಮೇಲೆ ಒಂದು ಕಾನೂನಾತ್ಮಕ ಪ್ರಕರಣ ದಾಖಲಿಸೋದು ಆ ಥರದ ಯಾವುದೋ ಕೆಲಸ ನಡೆಯುತ್ತಾ ಮೇಡಮ್? ಇವತ್ತಿಂದ ನಡೆಯುತ್ತಾ? ಆಲ್ರೆಡಿ ಅಂದರೆ ವೆಹಿಕಲ್ 10 o'clock ಒಳಗಡೆ ಶಾಪ್ಸ್ ಕ್ಲೋಸ್ ಆಗಲಿ ಅಂದರೆ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಆದರೆ ಚೆಕ್ ಪೋಸ್ಟ್ಗಳಲ್ಲಿ ಆಫ್ಟರ್ 10 ಅನ್ನೆಸೆಸರಿ ಮೂಮೆಂಟ್ ಆಗ್ತಿದೆ ಅಂತ ಗೊತ್ತಾದರೆ ವೆಹಿಕಲ್ ಡಿಟೈನ್ ಮಾಡ್ತೀವಿ, ಮತ್ತು ಅದನ್ನು ನಾವು ಸೀಸ್ ಮಾಡಿ ಅದಕ್ಕೆ ತಕ್ಕಂತ ಏನಂತ ಪನಿಷ್ಮೆಂಟ್ ಪೆನಾಲ್ಟಿ ಇದೆ. ಸೊ ಅದನ್ನು ನಾವು ಕೂಡ ಇಂಪೋಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಇವತ್ತು ಮೊದಲನೇ ದಿನ ಅಂತ ಕೆಲವೊಂದು ವಿಚಾರಗಳಲ್ಲಿ ಲೂಸ್ ಬಿಟ್ಟಿದ್ರ, ಅಂದ್ರೆ ನಾಳೆಯಿಂದ ಹೇಗಿರುತ್ತೆ ಮೇಡಮ್? ಇಲ್ಲ, ಯಾವುದು ಲೂಸ್ ಅಂತ ಬಿಟ್ಟಿಲ್ಲ, ಎಲ್ಲ ಏನು ಗೈಡ್ಲೈನ್ಸ್ ಇದೆ ಗೈಡ್ಲೈನ್ಸ್ ಪ್ರಕಾರ 10 o'clock ಕಡೆ ಎಲ್ಲ ಸ್ಟಾಪ್ ಪನಿಷ್ಮೆಂಟ್ ಕ್ಲೋಸ್ ಆಗಿದೆ. ವೆಹಿಕಲ್ ಮೂವ್ಮೆಂಟ್ ಏನಿದೆ, ಈಗ ನೈಟ್ ಬಸ್ಸು ಅಂಡ್ ಇಂಟರ್ ಸ್ಟೇಟ್ ಬಸ್ಸಸ್ ಎಲ್ಲ ಇದೆ. ಸೊ ಅದೆಲ್ಲದಕ್ಕೂ ಅವಕಾಶ ಇರೋದ್ರಿಂದಾಗಿ ಸೊ ಅದನ್ನು ಬಿಡ್ತಿದ್ದೀವಿ. ಮೆಡಿಕಲ್ ಎಮರ್ಜೆನ್ಸಿ ಇರುವಂಥದ್ದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಮೈಸೂರಿನ DCP ಆಗಿರುವಂತಹ DCP ಅವರ ಮಾತಾಗಿರುವಂಥದ್ದು. ಸೌಮ್ಯ, ಥ್ಯಾಂಕ್ ಯು ದಿವ್ಯೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ರಾತ್ರಿ 10 ಗಂಟೆಯಿಂದ ಬೆಳಗಿನ 5 ಗಂಟೆವರೆಗೂ ಕರ್ಫ್ಯೂ ಹಾಕಿರುವಂತಹದ್ದು 10 ದಿನಗಳವರೆಗೆ.